ಆರೋಗ್ಯವನ್ನು ಬಯಸ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಡಾಕ್ಟರ್ ಗಂಗಾಧರ ವರ್ಮ ಮಾಡ್ತಕ್ಕಂತಹ ನಮಸ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜನರು ನಮ್ಮನ್ನು ಕೇಳ್ತಾ ಇರುವ ಪ್ರಶ್ನೆ ಏನು ಅಂತ ಹೇಳಿದರೆ ಯಾವ ವ್ಯಾಕ್ಸಿನನ್ನು ಹಾಕಿಸ್ಕೊಳ್ಬೇಕು ಕೋವ್ಯಾಕ್ಸಿನ್ನ ಕೋವಿಶೀಲ್ಡ ಸ್ಪುಟ್ನಿಕ್ ಯಾವುದು ಏನು ಹೇಗೆ ಬಹಳಷ್ಟು ಜನರ ಕನ್ಫ್ಯೂಷನ್ ಏನು ಅಂತ ಹೇಳಿದರೆ ಮೊದಲು ನಾನು ಕೋವ್ಯಾಕ್ಸಿನನ್ನು ಹಾಕಿಸ್ಕೊಂಡು ಆಮೇಲೆ ಕೋವಿಶೀಲ್ಡನ್ನು ಹಾಕಿಸ್ಕೊಳ್ಬೋದಾ ವ್ಯಾಕ್ಸಿನನ್ನು ಹಾಕಿಸ್ಕೊಳ್ಬೇಕಾ ಬೇಡವಾ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದ್ರಿಂದ ಕಾಯಿಲೆಗಳು ಬರುತ್ತಾ ಈ ಥರದ ಬಹಳಷ್ಟು ಪ್ರಶ್ನೆಗಳು ಬಹಳಷ್ಟು ಜನರಲ್ಲಿ ಇದೆ ಆ ಸಮಸ್ಯೆಯನ್ನು ಕ್ಲಿಯರ್ ಮಾಡಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ ಮುಖ್ಯವಾಗಿ ವ್ಯಾಕ್ಸಿನ್ ಹಾಕ್ಸೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಬರುವುದಿಲ್ಲ ಇದನ್ನು ನೀವು ಕ್ಲಿಯರ್ ಮಾಡ್ಕೊಂಬಿಡ್ರಿ ವ್ಯಾಕ್ಸಿನ್ ಹಾಕೋದ್ರಿಂದ ಕರೋನಾ ಅಂತಕ್ಕಂಥದ್ದು ಬರುವುದಿಲ್ಲ ಇಟ್ ಈಸ್ ವೆರಿ ವೆರಿ ಕ್ಲಿಯರ್ ವ್ಯಾಕ್ಸಿನ್ ಅಂತಕ್ಕಂಥದ್ದು ನಿಮ್ಮ ದೇಹದ ಒಳಗಿರುವ ರೋಗ ನಿರೋಧಕ ಶಕ್ತಿಯನ್ನು ಇಂಡೈರೆಕ್ಟ್ಲಿ ಹೆಚ್ಚು ಮಾಡಿ ಈ ಕರೋನಾದ ಪ್ರಭಾವ ನಿಮ್ಮ ಮೇಲೆ ಬೀಳದೇ ಇರುವಂತೆ ಮಾಡತಕ್ಕಂಥದಕ್ಕೆ ಉಪಯುಕ್ತವಾದಂತಹ ಒಂದು ಆಯುಧ ಇದರಲ್ಲಿ ಮುಖ್ಯವಾಗಿ ಏನಾಗಿರುತ್ತೆ ಅಂತ ಹೇಳಿದರೆ ಈ ನಮ್ಮ ವೈರಸ್ನ ಪ್ರೋಟೀನ್ ಅಂಶ ಅಥವಾ ಅದರ ಕೆಲವು ಪಾರ್ಟನ್ನು ದೇಹದ ಒಳಗೆ ಇಂಜೆಕ್ಟ್ ಮಾಡಲಾಗುತ್ತೆ ಇಂಜೆಕ್ಷನ್ನ ರೂಪದಲ್ಲಿ ಈ ಇಂಜೆಕ್ಟ್ ಆದಂತಹ ಪದಾರ್ಥಕ್ಕೆ ನಮ್ಮ ದೇಹದ ಒಳಗಿರ್ತಕ್ಕಂತಹ ಬಿಳಿ ರಕ್ತ ಕಡೆಗಳು ಸ್ಪಂದಿಸಲು ಸ್ಟಾರ್ಟ್ ಮಾಡ್ತವೆ ಇವುಗಳು ಬಂದಿರತಕ್ಕಂಥದ್ದನ್ನು ಇವು ಅನಲೈಸ್ ಮಾಡಿ ಅವುಗಳನ್ನು ಅಟ್ಯಾಕ್ ಮಾಡಲಿಕ್ಕೆ ನಮ್ಮ ಟೀ ಲಿಂಫೋಸೈಟ್ಸ್ಗಳನ್ನು ಹೆಚ್ಚು ಮಾಡ್ಕೊಳ್ತವೆ ಈ ಲಿಂಫೋಸೈಟ್ಗಳೇನು ಮಾಡ್ತವೆ ಡೈರೆಕ್ಟಾಗಿ ಇದು ಪ್ಲಸ್ ಮ್ಯಾಕ್ರೋಫೇಜಸ್ ಮತ್ತು ನ್ಯೂಟ್ರೋಫಿಲ್ಸ್ಗಳು ಡೈರೆಕ್ಟಾಗಿ ಅದನ್ನು ಅಟ್ಯಾಕ್ ಮಾಡಲಿಕ್ಕೆ ಅದರ ಬಳಿ ಬಂದಾಗ ಅದಕ್ಕೆ ಗೊತ್ತಾಗುತ್ತೆ ಇದು ಆಲ್ರೆಡಿ ಡೆಡ್ ಅಂತ ಹೇಳಿ ಈ ಆಲ್ರೆಡಿ ಉತ್ಪತ್ತಿಯಾದಂತಹ ಆ್ಯಂಟಿಬಾಡಿಗಳು ಏನಾಗುತ್ತೆ ಮೆಮೊರಿ ಸೆಲ್ಸ್ಗಳಾಗಿ ನನ್ನ ದೇಹದ ಒಳಗೆ ಉಳ್ಕೊಳ್ಳುತ್ತೆ ಮೆಮೊರಿ ಸೆಲ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ ಯಾವಾಗ ಈ ನಿಜವಾದ ಕರೋನಾ ವೈರಸ್ ದೇಹದ ಒಳಗೆ ಎಂಟ್ರಾಗುತ್ತೋ ಅದು ಮಲ್ಟಿಪ್ಲೈ ಆಗೋದರ ಒಳಗಾಗಿ ಈ ಮೆಮೊರಿ ಸೆಲ್ಸ್ಗಳು ಆಕ್ಟಿವ್ ಆಗಿ ಉಳಿದಿರ್ತಕ್ಕಂತಹ ಡಬ್ಲ್ಯೂ ಬಿ ಸಿಗಳ ಪ್ರೊಡಕ್ಷನ್ಗೆ ಹಾಗೂ ಆಲ್ರೆಡಿ ಇರ್ತಕ್ಕಂಥವು ಡೈರೆಕ್ಟಾಗಿ ಹೋಗಿ ಬಂದಿರತಕ್ಕಂತಹ ವೈರಸ್ಸನ್ನು ನಿರ್ಮೂಲನೆ ಮಾಡಲಿಕ್ಕೆ ಹೆಚ್ಚಿನ ಕಾರ್ಯಶಕ್ತಿಯನ್ನು ಹೊಂದಿರ್ತವೆ ನಮ್ಮ ದೇಹದ ಒಳಗಿನ ರೋಗ ನಿರೋಧಕ ಶಕ್ತಿಯನ್ನು ಈ ಥರದ ವೈರಸ್ ಮುಂದೆ ಬರಬಹುದು ಅಂತಕ್ಕಂತಹ ಉದ್ದೇಶದಿಂದ ಬಂದರೆ ಅದನ್ನು ಹೇಗೆ ಎದುರಿಸ್ಬೇಕು ಅಂತಕ್ಕಂಥದ್ದಕ್ಕೆ ರೆಡಿ ಮಾಡ್ತಕ್ಕಂತಹ ಪ್ರಕ್ರಿಯೆ ಈ ವ್ಯಾಕ್ಸಿನ್ ಮಾಡ್ತದೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳದೆ ಹೋದರೆ ನನಗೆ ಬರೋದೇ ಇಲ್ವಾ ಇವೆಲ್ಲ ಪ್ರಶ್ನೆಗಳು ಈಗಲ್ಲ ಗೌರ್ಮೆಂಟಿಂದ ಕ್ಲಿಯರ್ ಡೈರೆಕ್ಷನ್ ಇದೆ ಎಲ್ಲರೂ ವ್ಯಾಕ್ಸಿನ್ ಹಾಕಿಸ್ಕೊಳ್ಳ್ರಿ ಅಂಥೇಳಿ ನೀವೆಲ್ಲರೂ ಕೂಡ ಕೋವಿಶೀಲ್ಡ್ ಆಗಲಿ ಕೋವ್ಯಾಕ್ಸಿನ್ ಆಗಲಿ ಅಥವಾ ನಿಮಗೆ ಇಷ್ಟ ಬಂದ ವ್ಯಾಕ್ಸಿನನ್ನು ಹಾಕಿಸ್ಕೊಳ್ತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಕೆಲವರದ್ದು ಪ್ರಶ್ನೆ ಏನು ನಾನು ಫಸ್ಟ್ ಡೋಸ್ ಕೋವಿಶೀಲ್ಡನ್ನು ಹಾಕಿಸ್ಕೊಂಡಿದ್ದೇನೆ ಸೆಕೆಂಡ್ ಡೋಸನ್ನು ಕೋವ್ಯಾಕ್ಸಿನ್ ಹಾಕಿಸ್ಕೋಬೋದಾ ಅಂತ ಇಲ್ಲ ನೀವೇನು ಮಾಡ್ತೀರಿ ಕೋವ್ಯಾಕ್ಸಿನ್ನನ್ನು ಫಸ್ಟ್ ಡೋಸ್ ಮಾಡಿಸ್ಕೊಂಡಿದ್ದರೆ ನಲವತ್ತೈದು ದಿನಗಳ ನಂತರ ಸೆಕೆಂಡ್ ಕೋವ್ಯಾಕ್ಸಿನ್ ಡೋಸನ್ನೇ ಹಾಕಿಸ್ಕೊಳ್ಬೇಕು ಯಾಕೆ ಅಂತ ಹೇಳಿದರೆ ಅದಕ್ಕೆ ಉತ್ಪತ್ತಿಯಾದಂತಹ ಡಬ್ಲ್ಯೂ ಬಿ ಸಿಗಳು ಫಾರ್ಮ್ ಆದಂತಹ ಮೆಮೊರಿ ಸೆಲ್ಲನ್ನು ಮತ್ತಷ್ಟು ಸ್ವಲ್ಪ ಆಕ್ಟಿವ್ ಮಾಡ್ತಕ್ಕಂತಹ ಪ್ರಕ್ರಿಯೆ ಅದೇ ನಿಮ್ಮ ಲಸಿಕೆಯಲ್ಲಿ ಇರ್ತದೆ ಕೋವಿಶೀಲ್ಡನ್ನು ಹಾಕಿಸ್ಕೊಂಡವರು ಮೊದಲ ದಿನ ಕೋವಿಶೀಲ್ಡನ್ನು ಹಾಕಿಸ್ಕೊಂಡಿದ್ದರೆ ಅಲ್ಲಿಂದ ತೊಂಬತ್ತು ದಿನಗಳು ಅಂದರೆ ಮೂರು ತಿಂಗಳ ನಂತರ ಸೆಕೆಂಡ್ ಡೋಸನ್ನು ಹಾಕಿಸ್ಕೊಳ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳ್ರಿ ಪದೇ ಪದೇ ಪಿ ಎಚ್ ಸಿಗಳ ಹತ್ರ ಹೋಗೋದು ಬೇಡ ಕೋವಿಶೀಲ್ಡನ್ನು ನೀವು ಹಾಕಿಸ್ಕೊಂಡಿದ್ರೆ ತೊಂಬತ್ತು ದಿನಗಳು ಅಂದರೆ ಮೂರು ತಿಂಗಳ ನಂತರ ನಿಮ್ಮ ಸೆಕೆಂಡ್ ಡೋಸೇಜ್ಗೆ ಹೋಗ್ರಿ ಕೋವ್ಯಾಕ್ಸಿನ್ ಯಾರು ಹಾಕಿಸ್ಕೊಂಡಿದ್ದೀರೋ ನೀವು ಮೊದಲ ಡೋಸನ್ನು ಹಾಕ್ಸಿದರೆ ನಲವತ್ತೈದು ದಿನಗಳ ನಂತರ ಸೆಕೆಂಡ್ ಡೋಸಿಗೆ ಹೋಗಿರಿ ಯಾರ್ಯಾರು ಇನ್ನೂ ವ್ಯಾಕ್ಸಿನನ್ನು ಹಾಕಿಸ್ಕೊಂಡಿಲ್ಲ ನೀವೆಲ್ಲರೂ ಕೂಡ ಮೊದಲನೆಯ ಡೋಸನ್ನು ಕೋವಿಶೀಲ್ಡ್ ಆದರೂ ತೊಂದರೆ ಇಲ್ಲ ಕೋವ್ಯಾಕ್ಸಿನ್ ಆದರೂ ತೊಂದರೆ ಇಲ್ಲ ಅಥವಾ ಸ್ಪುಟ್ನಿಕ್ ಆದರೂ ತೊಂದರೆ ಇಲ್ಲ ನಿಮಗೆ ಇಷ್ಟದ ವ್ಯಾಕ್ಸಿನನ್ನು ಈ ದಿನವೇ ಹಾಕಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿರಿ ಈ ವ್ಯಾಕ್ಸಿನನ್ನು ತಗೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಕೆಲವು ಬಾರಿ ವ್ಯಾಕ್ಸಿನ್ ಹಾಕ್ಸಿದ ಮೇಲೆ ಸ್ವಲ್ಪ ನೋವು ಬರ್ತಕ್ಕಂಥದ್ದು ಸ್ವಲ್ಪ ಚಳಿ ಬರ್ತಕ್ಕಂಥದ್ದು ಜ್ವರ ಬರ್ತಕ್ಕಂಥದ್ದು ತಲೆನೋವು ಬರತಕ್ಕಂಥದ್ದು ಆಗಬಹುದು ಕೆಲವರಲ್ಲಿ ಆದರೂ ಕೂಡ ಇವು ಕೇವಲ ಒಂದು ಅಥವಾ ಎರಡು ದಿನದಲ್ಲಿ ಸಂಪೂರ್ಣವಾಗಿ ಚಿಹ್ನೆಗಳೆಲ್ಲ ಹೋಗ್ಬಿಡ್ತವೆ ಮತ್ತು ನೀವು ನಾರ್ಮಲ್ ಆಗ್ತೀರಿ ಇದನ್ನು ಹಾಕ್ಸಿದ ಮೇಲೆ ನಾನೀಗ ವ್ಯಾಕ್ಸಿನ್ ಹಾಕ್ಸ್ಬಿಟ್ಟಿದ್ದೀನಿ ಅಂತ ಹೇಳಿದರೆ ಇನ್ನು ನನಗೆ ರೋಗ ಬರೋದೇ ಇಲ್ಲ ಅಂತಲ್ಲ ವ್ಯಾಕ್ಸಿನ್ನ ನಂತರದಲ್ಲೂ ಕೂಡ ರೋಗ ಬರ್ತಕ್ಕಂತಹ ಚಾನ್ಸಸ್ ಭಾಳ ಇರುತ್ತೆ ಹಾಗಾಗಿ ಸಾಮಾಜಿಕ ಅಂತರವನ್ನು ಮೇಂಟೈನ್ ಮಾಡೋದು ಫಿಸಿಕಲ್ ಡಿಸ್ಟೆನ್ಸ್ ಭಾಳ ಇಂಪಾರ್ಟೆಂಟ್ ಮಾಸ್ಕನ್ನು ಧರಿಸ್ತಕ್ಕಂಥದನ್ನು ಬಿಡೋ ಹಾಗಿಲ್ಲ ಆಗಾಗ ಕೈಗಳನ್ನು ಶುಭ್ರ ಮಾಡ್ತಕ್ಕಂಥದ್ದನ್ನು ಕಂಟಿನ್ಯೂ ಆಗಿ ಫಾಲೋ ಮಾಡಲೇಬೇಕು ಈವನ್ ಎರಡು ಡೋಸ್ ಆದ ಮೇಲೆಯೂ ಕೂಡ ನೀವು ಇವುಗಳನ್ನು ಪಾಟಿಸಲೇಬೇಕು ಈ ಮೂರನ್ನು ನೀವು ಕರೆಕ್ಟಾಗಿ ಇಟ್ಕೊಂಡು ವ್ಯಾಕ್ಸಿನನ್ನು ಹಾಕಿಸ್ಕೊಂಡಿದ್ರೆ ಈವನ್ ಅಟ್ಯಾಕ್ ಆದರೂ ಕೂಡ ಸಿವಿಯಾರಿಟಿ ಲೈಕ್ ಆಕ್ಸಿಜನ್ ಬೇಕು ಅಂತಕ್ಕಂತಹ ಮಟ್ಟಕ್ಕೆ ನೀವು ಬರದೇ ಇರಬಹುದು ಹಾಗಾಗಿ ಈ ವ್ಯಾಕ್ಸಿನನ್ನು ತಗೊಳ್ಳ್ರಿ ತಗೊಳ್ಳದೇ ಇರೋರು ಫಸ್ಟ್ ಡೋಸನ್ನು ತಗೊಳ್ಳ್ರಿ ಫಸ್ಟ್ ಡೋಸನ್ನು ತಗೊಂಡವರು ನಾನು ಹೇಳಿದ ಗ್ಯಾಪಲ್ಲಿ ಸೆಕೆಂಡ್ ಡೋಸನ್ನು ತಗೊಳ್ಳ್ರಿ ಇದರಿಂದ ಆರೋಗ್ಯವನ್ನು ಪಡ್ಕೊಳ್ಳ್ರಿ ಅಂತ ಹೇಳ್ತಾ ಈ ದಿನದ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಸ್ಕ್ರೋಲ್ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಧನ್ಯವಾದಗಳು